ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಅಮೃತ ನಡಿಗೆ ಪಾದಯಾತ್ರೆಯು ಇಂದಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ। ಇಂದು ರಾಮಜೋಗಿನಹಳ್ಳಿಯಿಂದ ಪ್ರಾರಂಭವಾಗಿರುವ ಪಾದಯಾತ್ರೆಯು ಸಾವಿರಾರು ಕಾರ್ಯಕರ್ತರೊಂದಿಗೆ ಪೇಲಾರಹಟ್ಟಿಯತ್ತ ಸಾಗಿತು। ಹಸಚೂರಿ ಪಾಪಯ್ಯನ ಹಟ್ಟಿ ಹಳೆಚೂರಿ ಪಾಪಯ್ಯನ ಹಟ್ಟಿ ಐಕಲ್ ಮೂಲಕ ಸಾಗಿ ಬೆಳಗಟ್ಟೆ ತಲುಪಲಿದೆ। ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬೆಂಬಲಿಗರು ಹಾಗೂ ಗ್ರಾಮಸ್ಥರ ಬೆಂಬಲದೊಂದಿಗೆ ಪಾದಯಾತ್ರೆಯು ದಿನದಿಂದ ದಿನಕ್ಕೆ ಹೊಸ ರೂಪ ಪಡೆದುಕೊಳ್ಳುತ್ತಿದೆ। ಇನ್ನು ಶಾಸಕ ಟಿ ರಘುಮೂರ್ತಿ ಮಾಧ್ಯಮದೊಟ್ಟಿಗೆ ಮಾತನಾಡಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡ ಅಮೃತ ನಡಿಗೆಯ ಪಾದಯಾತ್ರೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 101 ಕಿಲೋಮೀಟರ್ ಗುರಿಯ ಮೂಲಕ ಜನಸಾಗರದ ಮೂಲಕ ಸಾಗುತ್ತಿದೆ। ವಿವಿಧ ಗ್ರಾಮಗಳಲ್ಲಿ ಅದೂರಿ ಸ್ವಾಗತದ ಮೂಲಕ ಜನರು ಪಾದಯಾತ್ರೆ ಪರಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾರೆ। ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಕ್ಕ ಉಪಾಧ್ಯಕ್ಷೆ ಮಂಜುಳಾ ಸದಸ್ಯ ರಮೇಶ್ ಕೌಡ ನನ್ನಿವಾಳ ಬಸವರಾಜ್ ಇತರ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು। ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ।